ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಕುರಿತು ಗೋವಿಂದ ಕಾರಜೋಳ ಹೇಳಿಕೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಗರಂ ಆಗಿದ್ದಾರೆ ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿ ಜೆ ಪಿಯವರು ಕಳೆದ ಚುನಾವಣೆಯಲ್ಲಿ ಹೇಳಿದ ಪ್ರಣಾಳಿಕೆಯಲ್ಲಿ ಎಷ್ಟು ಜಾರಿ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದರು ಇನ್ನು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಕೊಡ್ತೀವಿ ಅಂದರೂ ಕೊಟ್ರ ವರ್ಷಕ್ಕೆ ಎರಡು ಸ ಎರಡು ಕೋಟಿ ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿದರು ಕೊಟ್ರ ಜೊತೆಗೆ ಶೇಕಡಾ ಇಪ್ಪತ್ತರಷ್ಟು ಚುನಾವಣಾ ಪ್ರಣಾಳಿಕೆ ಈಡೇರಿಸಿದ್ದೆ ಇಲ್ಲ ಹೀಗಾಗಿ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಅಂತ ಕಿಡಿಕಾರಿದ್ರು ಹದಿನೈದು ಲಕ್ಷ ಪ್ರತಿ ಕುಟುಂಬಕ್ಕೂ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಕೊಟ್ಟಿದ್ದಾರಾ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಕೊಟ್ಟಿದ್ದಾರಾ ಇವೆರಡಕ್ಕೂ ಉದಾಹರಣೆಗೆ ಉತ್ತರ ಕೊಡಲಿ ಬೇರೆ ಸಾವಿರಾರು ಇದ್ದವರು ಶೇಕಡ ಇಪ್ಪತ್ತರಷ್ಟು ಚುನಾವಣಾ ಪ್ರಣಾಕ ಪ್ರಣಾಳಿಕೆಯನ್ನು ಭರವಸೆಯನ್ನು ಈಡೇರಿಸೇ ಇಲ್ಲ ಕಾಂಗ್ರೆಸ್ಸಿನ ಬಗ್ಗೆ ಅವ್ರಿಗೆ ಮಾತನಾಡುವಂಥ ನೈತಿಕತೆ ಇಲ್ಲ ಕಳೆದ ಸಾರಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ನೂರ ಅರವತ್ತೈದು ಭರವಸೆಗಳ ನೂರ ಐವತ್ತೆಂಟು ಭರವಸೆಗಳನ್ನು ಜಾರಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಸಾಕ್ಷಿ ಇದೆ ಈ ಸಾರಿನೂ ಅಷ್ಟೇ